ಏನ್ ತಾತಾ ಏನಾಯ್ತು? ಸಾರಾಯಂಡಿ ಪಾಪಣ್ಣ, ನನ್ ಮಗಳ ಮದುವೆಗೆ ಅಂತಿಟ್ಟು ದುಡ್ಡೆಲ್ಲ ಕಿತ್ಕೊಂಡು ನನ್ ಹೊಡೆದು ಬಿಟ್ಟ ಕಣಪ್ಪ. ನನ್ ದುಡ್ಡು ಕೊಡಿಸ್ಕೊಡಿಪ್ಪ. ನನ್ ದುಡ್ಡು ಯೋಚನೆ ಮಾಡ್ಬಿಡಿ ತಾತಾ. ತಾತಾ ಸಮಾಧಾನ ಮಾಡ್ಕೋ. ಏಯ್ ಕಂತ್ರಿ, ನನ್ನ ಮಗನೇ ಬಡವರ ಹೊಟ್ಟೆ ಹೊಡೆದು ಜೀವನ ಮಾಡ್ತೀನೋ ಲೋಫ. ಏಯ್ ಮುದುಕಂತ ದೊಡ್ಡ, ಅವನಿಗೆ ವಾಪಸ್ ಕೊಡು. ದುಡ್ಡು ಬೇಕಾ? ಕೊಡ್ತೀನಿ ಕೊಡ್ರು. ಎರಡು ಸ್ಟೈಲು ಚೆನ್ನಾಗಿದೆ. ಒಂದ್ ಕೆಲಸ ಮಾಡೋಣ, ನಾ ಸಾಕೋಣ. ಆಯ್ತು. ರಾಜ ಬಿದ್ರೆ ಈ ಸ್ಟೈಲು, ರಾಣಿ ಬಿದ್ರೆ ಈ ಸ್ಟೈಲು. ಆಯ್ತು ಗುರು. ಏಯ್ ಯಾವ ನಾವ್ನು ನಿಮ್ಮಪ್ಪ? ಬರೀ ನಿನ್ ಸ್ಟೈಲ್ ನೋಡಿದ್ರೆ ಹೇಗೆ? ನನ್ ಸ್ಟೈಲ್ ಸ್ವಲ್ಪ ನೋಡಿ. ನಿನ್ ಸ್ಟೈಲ್ ಏನು ಅಂತ ಗೊತ್ತಿದ್ರು ಬೇಡಗ್ರು. ಇಂತ ಚಂಡಾಲರು ಬದುಕಿರ್ಬಾರ್ದು. ಅಯ್ಯೋ, ಇವರು ನಿಮ್ ಮನೇಲಿ ಗಂಧದ ಮರ ಬಚ್ಚಿಟ್ಟು ನಿಮ್ಮನ್ನ ಪೊಲೀಸ್ ನವ್ರು ಹಿಡ್ಕೊಡ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ. ಇಷ್ಟೊತ್ತಿಗೆ ನಿಮ್ ತಮ್ಮನ್ ಹಿಡ್ಕೊಂಡ್ರೆ ಹಿಡ್ಕೊಂಡಿರ್ಬೋದು. ಬೇಗ ಹೋಗಿ ನಿಮ್ ತಮ್ಮನ್ ಕಾಪಾಡ್ಕೊಳ್ಳಿ, ಬೇಗ ಹೋಗಿ. ತಮಣ ತಮಣ
ಏನು ಶಾಮಣ್ಣ ಇನ್ನೂ ಹೀಗೆ ಇದೆಯಾ? ಬೇಗ ಹೋಗಿ ಮದುವೆ ಗಂಟರ ತಯಾರಾಗೋ. ಇನ್ನು ಪುರೋಹಿತನೆ ಬಂದಿಲ್ಲ, ನೀನ್ ಯಾಕೋ ಹತ್ರ ಪಡ್ತೀನಿ. ಅವನ್ ಬರ್ತಾನೆ, ಹೋಗಪ್ಪ. ರಮಣ 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 ನಟರಾಜ್, ಏನಾಯ್ತು ರಮಣ? ನಾಗೇಶನ್ ಕಡೆಯವರು ಕವಿತಾನ ಬಲವಂತವಾಗಿ ಎತ್ಕೊಂಡು ಹೋದ್ರು. ನಾಗೇಶ ಕವಿತಾ, ನಿನ್ನಿಂದ ನನ್ನ ಜೀವನನೇ ಹಾಳಾಯ್ತು. ನನ್ನ ಗೌರವ ಘನತೆ ಆ ರಾವಣ ಶ್ರಾವಣ ಹಾಳು ಮಾಡಿದ್ರು. ಆ ನನ್ನ ಮಕ್ಕಳಿಬ್ರು ಜೊತೆಗೆ ಸೇರ್ಕೊಂಡು ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡಿದ್ರು. ಪೊಲೀಸ್ನವ್ರು ಬಂದು ಅರೆಸ್ಟ್ ಮಾಡೋದಕ್ಕೆ ಮುಂಚೆ ನಾನ್ ನಿನ್ನ ಮುಗಿಸ್ಬಿಡ್ತೀನಿ. ಆ ದೇವರೇ ಬಂದ್ರು ನಿನ್ನನ್ನು ಕಾಪಾಡೋದಕ್ಕಾಗ. ಏನಯ್ಯ, ಹೋದವ್ರು ಇನ್ನೂ ಬಂದಿಲ್ಲ. ಇಷ್ಟಕ್ಕೂ ಈ ಮದುವೆ ನಡೆಯುತ್ತೋ ಇಲ್ವೋ? ಕವಿತಾನ ಕರ್ಕೊಂಡು ಮದುವೆ ಮಾಡ್ಬೇಕು. ನೋಡು, ಮುಹೂರ್ತ ಸಮಯ ಬೀರೋಗುತ್ತೆ. ಶಮಣ, ಬೇಗ ಕರ್ಕೊಂಡು ಹೋಗು. ನೀನ್ ಬಿಟ್ಬಿಟ್ಟು ನಾನು ಹೋಗೋದಿಲ್ಲ. ನನ್ನ ಮಾತಿಗೆ ನೀನ್ ಬೆಲೆ ಕೊಡೋದ್ರೆ ಖಂಡಿತ ಹೋಗಬೇಕು. ಹೋಗು ಶಮಣ, ಕರ್ಕೊಂಡು ಹೋಗು ಕವಿತಾ. ಹಾ ಸರಿ ಮಾವ, ಬೇಗ. ಶಮಣ, ಮುಹೂರ್ತ ಗೊತ್ತಾಯ್ತು ಬಾಪ. ರಾಮಣ್ಣನು ಬರ್ಲಿ. ಮಾಂಗಲ್ಯ ಕೈ ತಗೋಪ್ಪ. ರಾಮಣ್ಣನ ಬರ್ಲಿ. ರಾಮಣ್ಣ ಬರ್ಲ ಅಂತ ಮುಹೂರ್ತ ಟೈಮ್ ಕಾಯ್ತಾ ಇರುತ್ತಾ? ಮುಹೂರ್ತ ಕಾದ್ರೂ ಕಾಯ್ದೆ ಇದ್ರು ರಾಮಣ್ಣ ಬರ್ದೆ ನಾನು ತಾಳಿ ಕಟ್ಟಲ್ಲ.
ಬಹಳ ದಿನ ಆಯ್ತಲ್ಲ ನಿನ್ ನೋಡಿ, ನಿನ್ನ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಿತ್ತು, ಅದಕ್ಕೆ ನಾನೇ ಬಂದೆ. ಹೇಗಿದೆ ನಿನ್ ಬಿಸ್ನೆಸ್? ಫೈನ್. ಪಾಪ ಒಂದು ವಾರದಿಂದ ಕೆಲಸ ಮಾಡ್ತಿದ್ದಾಳೆ. ಡ್ರೈವರ್ ಕವಿತಾ, ಒಂದ್ ಮಿನಿಟ್. ನೀನ್ ನನ್ನ ಸ್ನೇಹಿತನ ಫ್ಯಾಕ್ಟ್ರಿ ಕೆಲಸ ಮಾಡೋದ್ ನೋಡಿ ನನ್ನ ತುಂಬಾ ಸಂಕಟ ಆಯ್ತು. ಐ ರಿಯಲಿ ಫೀಲ್ ಸಾರಿ ಫಾರ್ ಇಟ್. ಯು ಡೋಂಟ್ ಹ್ಯಾವ್ ಟು ಫೀಲ್ ಸಾರಿ, ಐ ಆಮ್ ವೆರಿ ಹ್ಯಾಪಿ. ಇದೆಲ್ಲ ನಾಲ್ಗೆ ತುದಿ ಮಾತು, ಇಷ್ಟೆಲ್ಲ ಆದದ್ದು ನಮ್ಮ ಅಪ್ಪನಿಂದ. ಐ ರಿಯಲಿ ಫೀಲ್ ಗಿಲ್ಟಿ. ಸೊ ಸೊ ನಿನಗೆ ನ್ಯಾಯ ಸಿಗುವಾಗ ಮಾಡ್ತೀನಿ. ನ್ಯಾಯನ? ಹಾಗಂದ್ರೆ ಒಳ್ಳೆ ಜೀವನ ಕೊಟ್ಟು ಸುಖವಾಗಿ ಬಾಳೋ ಮಾಡ್ತೀನಿ. ಓ ಅಂದ್ರೆ ಮದ್ವೆ ಮಾಡ್ಕೋತೀರಾ? ಅದು ಸಾಧ್ಯ ಇಲ್ದಿರೋ ಮಾತು. ನಿನ್ನ ಮದುವೆ ಮಾಡ್ಕೊಳ್ಳದೆ ಹೋದ್ರು ನಿನ್ನ ರಾಣಿ ಹಾಗೆ ಇಟ್ಕೋತೀನಿ. ಓಹೋ, ಇದು ಅಮೆರಿಕನ್ ಸ್ಟೈಲ್? ನೋ, ಇಟ್ಸ್ ಮೈ ಓನ್ ಸ್ಟೈಲ್. ಅಪ್ಪನಿಗೋಸ್ಕರ ಪಟ್ಟದ ರಾಣಿ, ನನಗೋಸ್ಕರ ಇಷ್ಟದ ರಾಣಿ. ಯೋರ್ ಸ್ವೀಟ್ ಲವ್ ಬರ್ಡ್. ಕೈ ತೆಗಿ. ತೆಗಿಯಲ್ಲ ಅಂದ್ರೆ ಇದು ನಿನ್ನಂಥ ಅಪಪೋಲಿಗಳಿಗೆ ಬುದ್ಧಿ ಕಲಿಸೋ ಇಂಡಿಯನ್ ಸ್ಟೈಲ್. ನನ್ನ ಚಪ್ಪಲಿ ಹೊಡೆಸಿದಾರೆ ನಿನಗೆ, ನಿನಗೆ ಸರಿಯಾದ ಪಾಠ ಕಲಿಸ್ತೆ ಹೋದ್ರೆ ನನ್ನ ಹೆಸರು ನಾಗೇಶ. ಕವಿತಾ ಏನಾಯ್ತು ಹೇಳು. ಆ ಚಂಡ ನನ್ನನ್ನು ಇಟ್ಕೋತಾನಂತೆ. ಕಾಣಿಸ್ತೀನಿ ಇದು ನನ್ನ